ಸಕ್ಕರೆ ಕಾಯಿಲೆ ಇದ್ದರೆ ಶುಗರ್ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಬಿ ಪಿ ಜಾಸ್ತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಔಷಧಿ ತೊಗೊಳ್ಳೋದು, ಅಥವಾ ಸ್ಮೋಕಿಂಗ್ ಬಿಟ್ಬಿಡೋದು. ಇದನ್ನು ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. 55 ವಯಸ್ಸಿಗಿಂತ ಮುಂಚೆನೇ ಹಾರ್ಟ್ ಅಟ್ಯಾಕ್ ಯಾವಾಗಾದರೂ ಆಗಿದ್ದರೆ ಅದು ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಕರಿತೀವಿ. ತೊಡೆ ಸಂದಿಯಿಂದ ರಕ್ತನಾಳದ ಮೂಲಕ ಹೋಗಿ ಮಾಡ್ತಕ್ಕಂಥ ಆ್ಯಂಜಿಯೋಗ್ರಾಮ್, ಇಕೋಕಾರ್ಡಿಯೋಗ್ರಾಮ್. ಇಕೋಕಾರ್ಡಿಯೋಗ್ರಾಮ್ ಅಂತಂದರೆ ಹಾರ್ಟಿನ ಒಂದು ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಅದರಲ್ಲಿ ಹಾರ್ಟ್ ಯಾವ ರೀತಿ ಕೆಲಸ ಮಾಡ್ತಾಯಿದೆ, ಹೃದಯದ ಕವಾಟಗಳು ನಾರ್ಮಲ್ ಆಗಿದೆಯಾ ಇಲ್ವಾ, ಅಂದರೆ ವ್ಯಾಲ್ವ್ಸ್ ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಈ ಕೊರೋನರಿ ಆರ್ಟರಿ ಡಿಸೀಸ್ ಏತಕ್ಕಾಗುತ್ತೆ ಅಂತಂದರೆ ಈ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗಿ ಅದು ಬ್ಲಾಕ್ ಆದರೆ ಅದು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಲಂಗ್ಸ್ಗೆ ಇದಕ್ಕೆಲ್ಲ ಬರ್ತಕ್ಕಂಥ ರಕ್ತ ಸಂಚಾರ ಸಡನ್ನಾಗಿ ಯಾವುದೇ ಕಾರಣಕ್ಕೆ ಹಾರ್ಟ್ ನಿಂತೋಗೋದ್ರಿಂದ ಆಗ್ತಕ್ಕಂಥ ತೊಂದರೆಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ, ಅಥವಾ CPR ಅಂತ ಕರಿತೀವಿ, ಕಾರ್ಡಿಯೋಪಲ್ಮನರಿ ರಿಸಸ್ಟೇಷನ್. ಅಂದರೆ ಅದು ಎದೆ ಮೇಲೆ ಒತ್ತಿ ಅದು ಹೃದಯ ಮತ್ತೆ ಶುರುವಾಗುವಂಗೆ ಪ್ರಯತ್ನ ಪಡ್ಬೋದು. ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆ ನೋವು ಅಂತಂದರೆ ಅವರು ಈ ರೀತಿಯಾಗಿ ತೋರಿಸ್ತಾರೆ, ಮತ್ತು ಅದು ಇರ್ತಕ್ಕಂಥ ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಎದೆ ಮೇಲೆ ಯಾರೋ ಕೂತ್ಕೊಂಡಂಗೆ ಅನಿಸ್ತಾ ಇರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಉಮೇಶ್ ನರಪ್ಪ ಅಂತ, ಮಣಿಪಾಲ್ ಹಾಸ್ಪಿಟಲ್ ಮಿಲ್ಲರ್ ರೋಡ್ನಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಕ್ ಸರ್ಜನ್, ಅಂದರೆ ಹಾರ್ಟ್ ಮತ್ತು ಲಂಗ್ಸ್ ಮೇಲೆ ಆಪರೇಷನ್ ಮಾಡ್ತಕ್ಕಂಥ ಡಾಕ್ಟರ್ ನಾನು. ಪೇಷೆಂಟ್ ನಮ್ಮಲ್ಲಿ ಬಂದಾಗ ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಒಂದು, ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗೆ ಬೇಕಾದಂಥ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅಂತ. ಈ ರಿಸ್ಕ್ ಫ್ಯಾಕ್ಟರ್ಸ್ನಲ್ಲಿ ಕೆಲವೊಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಯಾವುದನ್ನ ನಾವು ಬದಲಿಸೋದಕ್ಕೆ ಸಾಧ್ಯ ಇದೆಯೋ ಅದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಯಾವುದನ್ನು ನಾವು ಬದಲಿಸೋಕ್ಕೆ ಆಗೋದಿಲ್ವೋ ಅದನ್ನು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ. ಈ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು ಅಂತಂದರೆ ಗಂಡಸರಾಗಿರೋದು. ಗಂಡಸರಲ್ಲಿ ಈ ಹೃದಯದ ತೊಂದರೆಗಳು ಸಾಮಾನ್ಯವಾಗಿ ಕಾಣಿಸ್ಬರ್ತದೆ. ಮತ್ತು ವಯಸ್ಸಾಗ್ತಾ ಇದ್ದಂಗೆ ಇದು ಸಮಸ್ಯೆ ಕಾಣಿಸ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ಜೆನೆಟಿಕ್, ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹಾರ್ಟಿನ ತೊಂದರೆ ಇರೋದು, ಅಂದರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೀವಿ, ಅವ್ರಿಗೆ 55 ವಯಸ್ಸಿಗಿಂತ ಮುಂಚೆನೇ ಹಾರ್ಟ್ ಅಟ್ಯಾಕ್ ಯಾವಾಗಾದರೂ ಆಗಿದ್ದರೆ ಅದು ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಕರಿತೀವಿ. ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಯಾರಾಗ ಒಬ್ಬಗ ಆಗಿದೆ ಇವ್ರಿಗೂ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಇದಿಷ್ಟು ಮಾಡಿಫೈಯಬಲ್ ರಿಸ್ಕ್, ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ನಾವು ಇದನ್ನ ಬದಲಿಸೋಕೆ ಆಗೋದಿಲ್ಲ. ಇನ್ನು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದರೆ ಡಯಾಬಿಟಿಸ್ ಇರೋದು, ಅಂದರೆ ಸಕ್ಕರೆ ಕಾಯಿಲೆ, ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಜಾಸ್ತಿ ಇರೋದು, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಸ್ಮೋಕಿಂಗ್ ಅಥವಾ ತಂಬಾಕು ಸೇವನೆ, ಇದಿಷ್ಟನ್ನು ನಾವು ಬದಲಿಸೋಕ್ಕೆ ಸಾಧ್ಯ ಆಗ್ತದೆ. ಅಂತಂದರೆ ಸಕ್ಕರೆ ಕಾಯಿಲೆ ಇದ್ದರೆ ಶುಗರ್ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಬಿ ಪಿ ಜಾಸ್ತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಔಷಧಿ ತೊಗೊಳ್ಳೋದು, ಅಥವಾ ಸ್ಮೋಕಿಂಗ್ ಬಿಟ್ಬಿಡೋದು. ಇದನ್ನು ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದ್ಯಾವುದು ಇದಿಷ್ಟು ಇದೆಯಾ ಅನ್ನೋದನ್ನು ಮೊದಲು ತಿಳ್ಕೊತೀವಿ. ಇದಾದ ನಂತರ ನಾವು ಕೆಲವು ಟೆಸ್ಟ್ಗಳನ್ನ ಮಾಡ್ತೀವಿ, ECG, ಇಕೋಕಾರ್ಡಿಯೋಗ್ರಾಮ್. ಇಕೋಕಾರ್ಡಿಯೋಗ್ರಾಮ್ ಅಂತಂದರೆ ಹಾರ್ಟಿನ ಒಂದು ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಅದರಲ್ಲಿ ಹಾರ್ಟ್ ಯಾವ ರೀತಿ ಕೆಲಸ ಮಾಡ್ತಾಯಿದೆ, ಹೃದಯದ ಕವಾಟಗಳು ನಾರ್ಮಲ್ ಆಗಿದೆಯಾ ಇಲ್ವಾ, ಅಂದರೆ ವ್ಯಾಲ್ವ್ಸ್ ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಅದಾದ ನಂತರ ಟ್ರೆಡ್ಮಿಲ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ, ಅಂದರೆ ಒಂದು ಟ್ರೆಡ್ಮಿಲ್ ಅಥವಾ ಒಂದು ಬೆಲ್ಟ್ ಮೇಲೆ ನಡೆಸಿ ಒಂದು ECG ತೆಗೆಯೋದು. ಇಷ್ಟೆಲ್ಲ ಏನಾದರೂ ತೊಂದರೆ ಕಾಣಿಸ್ತು ಅಂತಂದರೆ ಮುಂದಿನ ಟೆಸ್ಟ್ ಏನಂದರೆ ಆ್ಯಂಜಿಯೋಗ್ರಾಮ್. ಆ್ಯಂಜಿಯೋಗ್ರಾಮ್ನಲ್ಲಿ ಮತ್ತೆ ಎರಡು ಥರ ಇರ್ತದೆ, ಒಂದು CT ಆ್ಯಂಜಿಯೋಗ್ರಾಮ್ ಅಥವಾ ಇನ್ನೊಂದು ಕನ್ವೆನ್ಷನಲ್ ಅಥವಾ ಕೈಯಿಂದ ಅಥವಾ ತೊಡೆ ಸಂದಿಯಿಂದ ರಕ್ತನಾಳದ ಮೂಲಕ ಹೋಗಿ ಮಾಡ್ತಕ್ಕಂಥ ಆ್ಯಂಜಿಯೋಗ್ರಾಮ್. ಅದರಲ್ಲಿ ಹಾರ್ಟ್ನಲ್ಲಿ ಇರತಕ್ಕಂಥ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇದೆಯಾ ಅನ್ನೋದು ತಿಳಿಯುತ್ತದೆ ನಮಗೆ. ಈಗ ನಾವು ಆ್ಯಂಜಿಯೋಗ್ರಾಮ್ ಮಾಡ್ತೀವಿ, ಆ್ಯಂಜಿಯೋಗ್ರಾಮ್ ಮಾಡಿದ್ಮೇಲೆ ಅದರಲ್ಲಿ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ತಿಳಿತದೆ. ಆ ಬ್ಲಾಕೇಜಸ್ಸು ಎಲ್ಲೆಲ್ಲಿದೆ, ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೆ ನಾವು ಯಾವ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಅದರಲ್ಲಿ ಸಪೋಸ್ 20-30% ಬ್ಲಾಕ್ ಇತ್ತು ಅಂದರೆ 50%ಗಿಂತ ಕಡಿಮೆ ಬ್ಲಾಕೇಜಸ್ ಇದ್ದರೆ ನಾವು ಅದನ್ನು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಅಂದರೆ ಔಷಧಿ ಕೊಟ್ಟು ಅದನ್ನು ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಬ್ಲಾಕೇಜಸ್ ಏನಿದೆ ಅದನ್ನು ನಾವು ಮತ್ತೆ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದೇ ಟ್ರೀಟ್ಮೆಂಟಿಂದಾಗಿ. ಅದನ್ನು ನಾವು
ಅಷ್ಟರಲ್ಲೇ ಮ್ಯಾನೇಜ್ ಮಾಡಲಿಕ್ಕೆ ಅಂದರೆ ಅಷ್ಟರಲ್ಲೇ ಮೇಂಟೈನ್ ಮಾಡಲಿಕ್ಕೆ ಕೆಲವು ಔಷಧಿಗಳನ್ನ ಕೊಡ್ತೀವಿ. ಇನ್ನು ಎರಡನೇ ಟ್ರೀಟ್ಮೆಂಟು ಆ್ಯಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗ್. ಅದನ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಸ್ಪ್ರಿಂಗ್ ಅಥವಾ ಒಂದು ಸ್ಟೆಂಟನ್ನು ಕೂರಿಸ್ತೀವಿ ಆ ಬ್ಲಾಕೇಜನ್ನು ಓಪನ್ ಮಾಡಲಿಕ್ಕೆ. ಇದು ಯಾರಿಗೆ ಉಪಯೋಗ ಆಗುತ್ತೆ ಅಂತಂದರೆ ಒಂದು ಅಥವಾ ಎರಡು ಬ್ಲಾಕ್ ಇರ್ತಕ್ಕಂಥ ಪೇಷಂಟ್ಸ್ಗೆ ಈ ಸ್ಟೆಂಟಿಂಗ್ ಉಪಯೋಗ ಆಗ್ತದೆ. ಹೃದಯದ ಸಮಸ್ಯೆ ಮತ್ತು ಹೇಗೆ ತಡೆಯೋದು ಅನ್ನೋದು ಈಗಾಗಲೇ ನಾನು ಹೇಳಿದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಕೆಲವು ಇರ್ತವೆ, ಇದರಲ್ಲಿ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಅದನ್ನು ನಾವು ಚೇಂಜ್ ಮಾಡ್ಕೊಬೋದು, ಅಂದರೆ ಸಕ್ಕರೆ ಕಾಯಿಲೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಬಿ ಪಿ ಹೆಚ್ಚಾಗಿತ್ತು ಅಂದರೆ ಅದಕ್ಕೆ ಮಾತ್ರೆಗಳು ನುಂಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತಂದರೆ ಎಣ್ಣೆ ಪದಾರ್ಥ ಕಡಿಮೆ ಮಾಡೋದು, ಮತ್ತು ಎಕ್ಸಸೈಸ್ ಮಾಡೋದು, ಮತ್ತು ಹಾಗಾಗಿ ಕೂಡ ಕೊಲೆಸ್ಟ್ರಾಲ್ ಇನ್ನೂ ಹೆಚ್ಚಾಗಿ ಇತ್ತು ಅಂತಂದರೆ ಸ್ಟ್ಯಾಟಿನ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ ಬರುತ್ತೆ, ಅದನ್ನು ತೊಗೊಳ್ಳೋದು. ಈ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ನ ಮಾಡ್ಬೋದು. ಮತ್ತು ಈ ಸ್ಮೋಕಿಂಗ್ ಮಾಡ್ತಕ್ಕಂಥವ್ರು, ತಂಬಾಕು ಜಗಿಯೋರು, ಇವರು ಕೂಡ ಅದನ್ನು ಚೇಂಜ್ ಮಾಡ್ಕೊಬೋದು, ಅದನ್ನು ನಿಲ್ಲಿಸ್ಬೋದು. ಸ್ಮೋಕಿಂಗ್ ನಿಲ್ಲಿಸೋದ್ರಿಂದ ಅವ್ರಿಗೆ ಹೃದಯದ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.